92ರ ಇಳಿ ವಯಸ್ಸಿನಲ್ಲೂ ಸಂಸತ್ಗೆ ತೆರಳಿದ ಮಣ್ಣಿನ ಮಗ, ದೆಹಲಿಗೆ ತೆರಳಿದ ಮಾಜಿ ಪ್ರಧಾನಿ ದೇವೇಗೌಡರು ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಲು ದೆಹಲಿಗೆ ದೇವೇಗೌಡರ ಪ್ರಯಾಣ. ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಲಿಕ್ಕೆ ಅನ್ನೋದಾಗಿ ದೇವೇಗೌಡರು ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ಕೂಡ ಪಂಚರತ್ನ ಸಮಾರೋಪ ಸಮಾರಂಭದಲ್ಲಿ ದೇವೇಗೌಡರು ಭಾಗಿಯಾಗಿದ್ದರು. ಹಲವಾರು 6 ತಿಂಗಳ ಬಳಿಕ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿದ್ರು. ಜೊತೆಗೆ ಅಲ್ಲಿ ನೆರೆದಿದ್ದಂತಹ ಜನಸ್ತೋಮವನ್ನು ಕಂಡು ಭಾವುಕರಾದರು. HDD ಏನು ವಿಶೇಷವಾಗಿ ದೇವೇಗೌಡರಿಗೆ ಅನ್ನೋದಾಗಿ ತಯಾರಿಸಿದ್ದಂತಹ ರ್ಯಾಲಿ ಮೂಲಕ ವಿಶೇಷವಾದ ಆಸನದಲ್ಲಿ ಕೂತು ಜನರ ಕಡೆ ಕೈ ಬೀಸಿ ಜನರತ್ತ ಕೈ ಬೀಸಿ ಮಾತನಾಡಿದರು. ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರ ಹುಮ್ಮಸ್ಸು ಜೊತೆಗೆ ದೇವರ ಆಶೀರ್ವಾದದೊಂದಿಗೆ ನಾನು ಮತ್ತೆ ನಿಮ್ಮೆದುರು ಬಂದು ಮಾತನಾಡ್ತಾ ಇದ್ದೇನೆ. ನನಗೆ ಪಂಚರತ್ನ ಶುರುವಾದಾಗಲಿಂದಲೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ ಇತ್ತು. ಆ ಪರಮಾತ್ಮನಲ್ಲಿ ನಾನು ಬೇಡ್ತಾ ಇದ್ದೆ. ಅದರಂತೆ ಚಾಮುಂಡಿ ತಾಯಿ ಆಶೀರ್ವಾದದಂತೆ ಪರಮಾತ್ಮ ನನ್ನ ಆ ಕನಸನ್ನು ನನಸು ಮಾಡಿದ್ದಾನೆ. ನಿಮ್ಮ ಮುಂದೆ ನಾನು ಬಂದು ಮಾತಾಡ್ತಾ ಇದ್ದೇನೆ ಅನ್ನೋದಾಗಿ ದೇವೇಗೌಡರು ಹೇಳಿದರು.